ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲರೂ ನೋಡಿದೆ, ಆದರೆ ನಿಮ್ಮನ್ನು ನೋಡಬೇಕು ಅನ್ನಿಸ್ಲಿಲ್ಲ. ನಿಮ್ಮ ಜೊತೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಮಾವ, ಅದು ಜನನಿ. ಜನನಿಗೆ ನಿಮ್ಮನ್ನು ಮದುವೆ ಆದಾಗಿಂದ ನಿಮ್ಮ ಬಗ್ಗೆ ಸಂದೇಹ ಮತ್ತು ಭಯನೂ ಇತ್ತು. ನಾನು ಅವಳಿಗೆಲ್ಲ ವಿವರಿಸಿ ಹೇಳಿದೆ, ಆದರೂ ಕೂಡ ಅವಳ ಜೀವನ ಹೇಗಿರುತ್ತೋ ಅನ್ನೋ ಗೊಂದಲ, ಆತಂಕ, ಅಳುಕು ನನ್ನಲ್ಲೂ ಇತ್ತು. ನಿಜ ಹೇಳಬೇಕು ಅಂತಂದ್ರೆ, ಮದುವೆ ಆದ್ಮೇಲೆ ಅವಳನ್ನ ಛತ್ರದಲ್ಲಿ ಬಿಟ್ಟು ಊರಿಗೆ ಹೋಗ್ಬೇಕಾದ್ರೆ ನಾನು ಅರ್ಧಂಬರ್ಧ ಮನಸ್ಸಿಂದನೆ ಹೊರಟಿದ್ದೆ. ಆದರೂ ನನ್ನ ಮಕ್ಕಳಿಗೆ ಯಾವಾಗಲೂ ನೀವು ಸಪೋರ್ಟಿವ್ ಆಗಿರ್ತೀರಿ ಅನ್ನೋ ನಂಬಿಕೆ ನನ್ನಲ್ಲಿತ್ತು. ಆ ನನ್ನ ನಂಬಿಕೆನ ನನ್ನ ಅಳಿಯನ್ನು ಸಂಪೂರ್ಣವಾಗಿ ಉಳಿಸ್ಕೊಂಡಿರೋದು ನೋಡ್ತಿದ್ರೆ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಸಂತೋಷನೂ ಆಗ್ತಿದೆ. ನಿನ್ನೆ ಬೆಳಗ್ಗೆ ಜನನಿ ನನ್ನ ಜೊತೆ ಮಾತಾಡಿದ್ಮೇಲೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ನನ್ನಿಂದ ಮಾತಾಡೋಕ್ಕಾಗಲಿಲ್ಲ. ಇವತ್ತು ನಾನು ನಿಮ್ಮ ಮನೆಗೆ ಹೋದಾಗ ನೀವಲ್ಲಿ ಇರ್ತೀರೇನೋ ಅಂದ್ಕೊಂಡಿದ್ದೆ, ಬಟ್ ನೀವಿರಲಿಲ್ಲ. ನೀವಿಲ್ಲೇ ಅಂತ ಕೇಳೋದಕ್ಕೆ ನಾನು ಬಂದಿದ್ದ ಸಂದರ್ಭನೇ ಆ ಥರ ಇರಲಿಲ್ಲ. ತುಂಬ ಮುಜುಗರ ಅನ್ನಿಸ್ತು. ನಿಮ್ಮ ಅಣ್ಣ ನಿಮ್ಮ ಹತ್ರ ಇದ್ರ ಬಗ್ಗೆ ಏನು ಹೇಳಲಿಲ್ವಾ? ನನಗೆ ಜನನಿ ನೋಡೋದಕ್ಕೆ ತುಂಬ ಕಷ್ಟ ಆಯ್ತು ಹೇಳಿ ಅಂದರೆ, ಅವಳನ್ನ ನೋಡ್ದಲೆ ಹಾಗೆ ಬಂದ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದರೆ ನಾನು ಹೊರಡೋ ಸಮಯಕ್ಕೆ ಸರಿಯಾಗಿ ಅವಳಲ್ಲಿಗೆ ಬಂದ್ಬಿಟ್ಲು. ಹಂಗಾಗಿ ಅವಳಿಗೂ ಇರೋ ವಿಷಯ ಹೇಳಲೇಬೇಕಾಗಿ ಬಂತು. ಮಾವ, ಜನನಿ ಬಂದ್ಬಿಟ್ಲ? ಹೌದಪ್ಪ, ಕೆಲಸ ಜಾಸ್ತಿ ಇರೋದ್ರಿಂದ ಅವಳು ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂತ ನಿಮ್ಮ ಅಣ್ಣ ಹೇಳಿದ್ರು, ಆದರೂ ಅವಳು ಬಂದ್ಬಿಟ್ಲು. ನಾನು ವಿಧಿ ಇಲ್ಲದೆ ಅವಳು ನೋಡ್ಬಿಟ್ಟೆ ಹೊರಟೆ. ಸ್ಫೂರ್ತಿ ಬಸ್ಸಲ್ಲಿ ಕೂತಿದ್ದಾಳೆ, ನಿಮ್ಮನ್ನು ನೋಡಿದೆ, ಅದಕ್ಕೆ ಮಾತಾಡಿಸ್ ಹೋಗ್ಬಿಡೋಣ ಅಂತ ಬಂದೆ. ಪೃಥ್ವಿ, ಒಬ್ಬ ತಂದೆ ಆದವನು ತನ್ನ ಮಗಳಿಗೆ ಸರಿಯಾದ ಅಳಿಯನ್ನು ಆಯ್ಕೆ ಮಾಡಿದ್ರೆ ಆ ಅಳಿಯ ಬರೀ ಅವಳು ಗಂಡನಾಗಿ ಮಾತ್ರ ಇರೋದಿಲ್ಲಪ್ಪ, ಆ ಹೆಣ್ಣು ಕೊಟ್ಟ ಮನೆಗೆ ಮಗನಾಗೂ ಇರ್ತಾನೆ. ಅದೇ ಒಂದು ವೇಳೆ ತಪ್ಪಾಗ್ಬಿಟ್ರೆ ಮದುವೆಯಾಗಿರೋ ಹುಡುಗಿನ ಕೈ ಬಿಟ್ಟು ಹೋಗ್ತಾನೆ. ಈ ಥರದ ಭಯ ಎಲ್ಲ ಹೆಣ್ಣತ್ತವ್ರಿಗೂ ಇರುತ್ತಪ್ಪ. ಪೃಥ್ವಿ, ಜನನಿ ನನ್ನ ಮೇಲಿನ ಸಂಪೂರ್ಣ ನಂಬಿಕೆಯಿಂದ ಈ ಮದುವೆಗೆ ಒಪ್ಕೊಂಡಿತ್ತು. ಆದರೆ ಆಗಿಂದ ನನಗೆ ಅವಳ ಜೀವನದ ಬಗ್ಗೆ ಭಯ ಜಾಸ್ತಿ ಆಯ್ತು. ನನ್ನ ಕಣ್ಣು ಮುಚ್ಚಿಕೊಂಡು ನಂಬೋ ನನ್ನ ಮಕ್ಕಳ ಜೀವನ ಚೆನ್ನಾಗಿರುತ್ತೋ ಇಲ್ವೋ ಅಂತ ಪ್ರತಿ ಕ್ಷಣನೂ ಒದ್ದಾಡ್ತಾ ಇದ್ದೆ. ಪ್ರತಿದಿನ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅದೇ ಅಪ್ಪ. ಆದರೆ ಮದುವೆ ಆದ್ಮೇಲಿಂದ ನನ್ನ ಮಕ್ಕಳು ನನ್ನ ಜೊತೆ ಮಾತಾಡಬೇಕಾದ್ರೆ ತುಂಬ ಸಂತೋಷವಾಗಿರ್ತಿದ್ಲು. ಅವಳ ಸಂತೋಷನ ನಾನು ನೋಡ್ತಾ ಇದ್ದೆ. ಆಗ ನನ್ನಲ್ಲಿತ್ತು ಭಯ ಸಂಪೂರ್ಣವಾಗಿ ಹೊರಟೋಯ್ತಪ್ಪ. ನನಗೆ ಬರೀ ನನ್ನ ಮಗಳು ನೆಮ್ಮದಿ ಮಾತ್ರ ಅಲ್ಲ, ನನಗೆ ಹೆಗ್ಲು ಕೊಡೋ ಅಂತ ಒಂದು ಪೂರ್ತಿ ದೊಡ್ಡ ಕುಟುಂಬನೇ ನನಗೆ ಅವಳು ಕೊಡುಗೆಯ ಕೊಟ್ಟಿದ್ದಳಪ್ಪ. ಪ್ರತಿಯೊಂದು ಹೆಣ್ಣಿನ ಯಶಸ್ಸಿಂದೆ ಒಬ್ಬ ಗಂಡಸು ಇದ್ದೇ ಇರ್ತಾನೆ ಅಂತಾರೆ. ನಾನು ನನ್ನ ಮಗಳ ವಿಷಯದಲ್ಲಿ ಅದು ನಾನು ಅನ್ಕೊಂಡಿದ್ದೆ.
ಅದು ನಾನಲ್ಲ. ಯಾರು ಗೊತ್ತಾ, ನನ್ನ ಮಕ್ಕಳ ಸಕ್ಸಸ್ಗೆ ನೀವೇ ಕಾರಣ. ನೀವು ಮಾತ್ರನೇ ಕಾರಣ ಅಪ್ಪ. ಸರಿನಪ್ಪ ಪೃಥ್ವಿ, ಬಸ್ ಹೊರಡುತ್ತೆ, ನಾನೇನು ಬರ್ತೀನಪ್ಪ. ಸರ್ ಸರಿ ಮಾವ. ಪೃಥ್ವಿ, ನನಗೆ ನಿಮಗ್ ಟೆನ್ಷನ್ ಕೊಡ್ಬೇಕು ಅಂತ ಇರ್ಲಿಲ್ಲ. ನನ್ ಫ್ರೆಂಡ್ ಒಬ್ಳು ಇಲ್ಲಿ ಮಂಡ್ಯಾಗ ಬಂದಿದ್ಲು, ಅವಳನ್ನ ನೋಡ್ಕೊಂಡ್ ಬರೋದಕ್ಕೆ ಅಂತ ಹೋಗಿದ್ದೆ. ಹೇಳ್ಬಿಟ್ಟೆ ಹೋಗ್ಬೋದಾಗಿತ್ತು, ಆದ್ರೆ ಇವಾಗಿರೋ ಸಮಾಧಾನ, ಕ್ಲಾರಿಟಿ ಎಲ್ಲ ಇಲ್ಲಿಂದ ಹೊರಡುವಾಗ ನನಗಿರ್ಲಿಲ್ಲ. ತುಂಬಾ ಟೆನ್ಷನ್ ಆಗಿ ಕೋಪದಲ್ಲಿದ್ದೆ, ಮನಸ್ಸು ತುಂಬಾ ಪೇನ್ ಇಟ್ಕೊಂಡು ಇಲ್ಲಿಂದ ನಾನು ಅವಳನ್ನ ನೋಡಕ್ ಹೋಗಿದ್ದೆ. ಬಟ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ನೌ. ನಾನಾಗೆ ಒಂದ್ ಕನಸು ಕಟ್ಕೊಂಡು ಅದನ್ನೇ ನಿಜ ಅಂತ ನಂಬ್ಕೊಂಡು ಈ ದಡ್ಡತನಕ್ಕೆ ಸಿಕ್ಕ ಶಿಕ್ಷೆನ ಅಕ್ಸೆಪ್ಟ್ ಮಾಡ್ಕೊಂಡೆ. ನಿಮಗ್ ಹರ್ಟ್ ಮಾಡ್ಬೇಕು ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಚಿಕ್ಕ ವಯಸ್ಸಿಂದ ನನಗಿದ್ದ ಡ್ರೀಮ್ ಏನ್ ಗೊತ್ತಾ, ತುಂಬಾ ಸಾಧನೆ ಮಾಡ್ಬೇಕು, ನಮ್ ತಂದೆ ಪ್ರೌಡ್ ಫೀಲ್ ಆಗೋ ತರ ನಾನು ಮಾಡ್ಬೇಕು, ಇದು ಮಾತ್ರ ನನ್ನ ಮೈಂಡ್ ಅಲ್ಲಿ ಇದ್ದಿದ್ದು. ಅದಕ್ಕೆ ಯಾವ ದಾರಿಲಿ ಹೋಗ್ಬೇಕು ಅಂತ ಯೋಚನೆ ಮಾಡುವಷ್ಟು ಮೆಚೂರಿಟಿ ನನಗಿರ್ಲಿಲ್ಲ. ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಜಾಬ್ಗೆ ಜಾಯಿನ್ ಆಗ್ಬೇಕು ಅಂತಿರೋವಾಗ್ಲೆ ಭಾವ ಬಂದು ಮನೇಲಿ ಹೆಣ್ ಕೇಳಿದ್ರು. ಅಪ್ಪ ಅದಕ್ಕೆ ದೇರ್ ಪ್ರೊಫೈಲ್ ನೋಡಿ, ನಾನು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಅಚೀವ್ ಮಾಡ್ತೀನಿ ಅಂತ ನಂಬಿ ನನ್ನನ್ನ ಕನ್ವಿನ್ಸ್ ಮಾಡಿ ಒಪ್ಕೊಳ್ಳೋ ಹಾಗೆ ಮಾಡಿದ್ರು. ನನಗೆ ಅಂತ ಯಾವ ಆಸೆನೂ ಇಲ್ಲದೆ ಇರೋದ್ರಿಂದ ತುಂಬಾ ಸಿನ್ಸಿಯರ್ ಆಗಿ ಓದನ್ನ ಮುಂದುವರಿಸಿದೆ. ಓದ್ ಮುಗಿಸಿದ ತಕ್ಷಣ ಒಂದ್ ಕಂಪನಿಲಿ ಅಡ್ಮಿನಿಸ್ಟ್ರೇಟ್ ಆಗೋಣ ಅಂತ ಅನ್ಕೊಂಡಿದ್ದೆ, ಇಲ್ದೇ ಇದ್ರೆ ಎಂ ಬಿ ಎ ಮುಗಿಸೋಣ ಅಂತ ಇದ್ದೆ. ಆದ್ರೆ ಅದೇ ನನ್ನ ದೊಡ್ಡ ಫೂಲಿಶ್ನೆಸ್. ಸಕ್ಸಸ್ ಅನ್ನೋದು ತಾನಾಗೆ ಆಕ್ಸಿಡೆಂಟ್ ತರ ಆಗುತ್ತೆ ಅಂತ ಅನ್ಕೊಂಡೆ. ಅದಕ್ಕೋಸ್ಕರ ಎಷ್ಟೊಂದೆಲ್ಲ ಹೋರಾಡಬೇಕು, ಎಷ್ಟೊಂದೆಲ್ಲ ಕಳ್ಕೋಬೇಕು, ನಾನು ಎಷ್ಟೆಲ್ಲ ಕಷ್ಟ ಪಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡ್ಲೇ ಇಲ್ಲ. ಆದ್ರೆ ಭಾವ ವಾಸ್ 100% ರೈಟ್. ಅವರು ಇಷ್ಟು ವರ್ಷದಿಂದ ಕಷ್ಟಪಟ್ಟು ಕಟ್ಟಿರೋ ಈ ಕೋಟೆಲಿ ನಾನ್ ಬಂದು ರಾಣಿ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ದು ನನ್ ತಪ್ಪಲ್ವಾ? ಅದಕ್ಕೆ ನನಗೆ ಯಾವ ರೈಟ್ಸು ಇಲ್ಲ, ಅದರಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಏನಿರುತ್ತೆ ಹೇಳು? ಯಾವುದು ಇಲ್ಲ, 0% ನಿನ್ನೆ ನನಗೆದ್ದ ಮನಸ್ಥಿತಿಲಿ ನನ್ನಿಂದ ಇದನ್ನೆಲ್ಲ ಯೋಚನೆ ಮಾಡೋದಕ್ಕೂ ಆಗ್ಲಿಲ್ಲ, ಬರೀ ಕೋಪ ಮಾತ್ರ ಇತ್ತು ಅಷ್ಟೆ. ಎಲ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಟ್ರಲ್ಲ ಅಂತ. ಆದ್ರೆ ಈಗ ನನಗೆ ಚೆನ್ನಾಗಿ ಅರ್ಥ ಆಯ್ತು ಪೃಥ್ವಿ, ನನ್ನ ಓವರ್ ಎಕ್ಸ್ಪೆಕ್ಟೇಷನ್ನೇ ನನ್ನ ಡಿಸಪಾಯಿಂಟ್ಮೆಂಟ್ಗೆ ಕಾರಣ ಆಗಿದ್ದು. ಬೇರೆಯವ್ರನ್ನ ಬ್ಲೇಮ್ ಮಾಡಿ ಈ ಸಿಚುವೇಶನ್ ಇಂದ ತಪ್ಪಿಸ್ಕೊಳ್ಳೋಕೆ
ನಾನು ಇಷ್ಟಪಡ್ತಾ ಇಲ್ಲ. ಯಾವಾಗ ನಾವು ಮಾಡಿದ ತಪ್ಪನ್ನ ರಿಯಲೈಸ್ ಮಾಡಿಕೊಂಡು ಅದನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವೋ ಆಗ್ಲೇ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಅದೇ ನಮ್ಮ ಸಕ್ಸಸ್ಗೆ ಬೇಕಾಗಿರೋ ಫಸ್ಟ್ ಸ್ಟೆಪ್. ಪೃಥ್ವಿ, ನಿಮ್ಮ ಮನೆಯವ್ರ ಪ್ರಕಾರ ಈ ಮನೆಗೆ ಬಂದಿರೋ ಸೊಸೆಯರೆಲ್ಲ ಹೀಗೆ ಇರಬೇಕು ಅಂತ ಒಂದು ಥಾಟ್ಸ್ ಇಟ್ಕೊಂಡಿದ್ದಾರೆ. ನೀವಿದ್ದ ಪರಿಸರ, ನೀವು ನೋಡಿದ ಜನ ನಿಮ್ಮನ್ನ ಆ ಥರ ಯೋಚನೆ ಮಾಡೋ ಹಾಗೆ ಮಾಡಿದ್ದಾರೆ. ಆದ್ರೆ ನಾನ್ ಬೆಳೆದಿದ್ದ ರೀತಿ, ನಾನ್ ಕಂಡ ಕನಸು ಎಲ್ಲ ಬೇರೆನೆ ಇದೆ ಪೃಥ್ವಿ. ಈ ಜೀವನನ ನನಗೆ ಅಕ್ಸೆಪ್ಟ್ ಮಾಡಕ್ಕಾಗತ್ತಾ ಅಥವಾ ಆಗಲ್ವಾ ಅಂತ ಯೋಚನೆ ಮಾಡೋದಕ್ಕಾದ್ರೂ ನನಗೆ ಸ್ವಾತಂತ್ರ್ಯ ಇದೆ ಅಲ್ವಾ? ಚೆನ್ನೈ, ನೀನೇನ್ ಹೇಳ್ತಾ ಇದೀಯಾ? ನಾನು ನನ್ನ ಲೈಫ್ ಬಗ್ಗೆ ತುಂಬಾ ಡ್ರೀಮ್ ಇಟ್ಕೊಂಡು ಈ ಮನೆಗೆ ಬಂದೆ. ಆದ್ರೆ ಗಾಡ್ ಹ್ಯಾಡ್ ಬೆಟರ್ ಪ್ಲಾನ್ ಫಾರ್ ಮೀ ಅಂತ ನನಗೆ ಇವಾಗ ಅನ್ನಿಸ್ತಿದೆ. ಪೃಥ್ವಿ, ಪೃಥ್ವಿ, ಏನಾಯ್ತು ಪೃಥ್ವಿ? ಅಳ್ಬೇಡಿ ಪ್ಲೀಸ್, ಏನಾಯ್ತು? ಜನ್ನಿ, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ. ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಇರಕ್ ಆಗಲ್ಲ ಜನನಿ. ಒಂದು ವಿಷಯನ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೋ, ನೀನು ನನಗೋಸ್ಕರ ಇರೋನು, ನೀನೇ ನನ್ನ ಪ್ರಪಂಚ. ನಿನ್ನ ಬಿಟ್ಟು ನನಗ್ ಬೇರೆ ಯಾರು ಇಲ್ಲ. ನಾನ್ ನಿನ್ನ ತುಂಬಾ ಲವ್ ಮಾಡ್ತಿದ್ದೀನಿ ಪೃಥ್ವಿ, ಅದನ್ನ ಬಾಯಿ ಮಾತಲ್ಲಿ ಹೇಳಕ್ ಆಗಲ್ಲ. ಐ ಲವ್ ಯು, ಐ ಲವ್ ಯು ಅಷ್ಟೇ. ಪೃಥ್ವಿ, ನಾನ್ ನಿಮ್ ವೈಫ್ ಮಾತ್ರ ಅಲ್ಲ, ಅದಕ್ಕೂ ಮೇಲೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ನಿಮ್ಮ ಸಪೋರ್ಟರ್ ಆಗಿ, ಒಬ್ಬ ಫಿಲಾಸಫರ್ ಆಗಿ, ಅಷ್ಟೇ ಅಲ್ಲ, ಸಮ್ಟೈಮ್ಸ್ ನಿಮ್ ತಾಯಿ ಸ್ಥಾನ ತಗೊಳ್ಳೋದಕ್ಕೂ ನಾನ್ ಇಷ್ಟಪಡ್ತೀನಿ. ಅದಕ್ ಬೇಕಾಗಿರೋ ಚಿಕ್ಕ ಸ್ಪೇಸ್ ಕೊಡಿ ಪೃಥ್ವಿ, ನನಗಷ್ಟೇ ಸಾಕು. I'm sorry, Jenny. I'm sorry. ಮಾಡಿದ್ದೆಲ್ಲ ತಪ್ಪು, ತುಂಬಾ ತಪ್ಪು. ಐ'ಮ್ ಸಾರಿ, ನಾನು ನಿನಗ್ ತುಂಬಾ ನೋವು ಕೊಟ್ಬಿಟ್ಟೆ ಜಲ್ನಿ. ಇನ್ಮೇಲೆ ಆತರ ಎಲ್ಲ ಮಾತಾಡಲ್ಲ, ಮಾತಾಡಲ್ಲ ಜಲ್ನಿ, ಮಾತಾಡಲ್ಲ. ಮಾತಾಡಿ, ನಿಮ್ ಮನ್ಸಲ್ಲಿರೋದನ್ನೆಲ್ಲ ಮಾತಾಡಿ ಓಪನ್ ಅಪ್ ಆಗ್ಬೇಕು. ಆಗ್ಲೇ ಅಲ್ವಾ ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಅರ್ಥ ಆಗೋದು? ಆಗ್ಲೇ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಆಗೋದು. ಇನ್ಮೇಲಿಂದ ನಿಮಗ್ ನಾನು, ನನಗ್ ನೀವು, ಅಷ್ಟೇ. ನಮ್ಮಿಬ್ರನ್ ಬಿಟ್ಟು ಬೇರೆ ಯಾರು ಇಲ್ಲ. ಇದು ನಮ್ ಲೈಫ್ ಪೃಥ್ವಿ, ಅರ್ಥ ಮಾಡ್ಕೊಳ್ಳಿ. ನಮ್ಮಿಬ್ರ ನಡುವೆ ಯಾವ ಸೀಕ್ರೆಟು ಇರಬಾರ್ದು. ನನ್ ಪೃಥ್ವಿ ಯಾವಾಗ್ಲೂ ನಾನ್ ಫಸ್ಟ್ ಟೈಮ್ ನೋಡದ್ನಲ್ಲ, ಆ ಇನ್ನಸೆಂಟ್ ಪೃಥ್ವಿ ತರಾನೇ ಇರ್ಬೇಕು, ಆಯ್ತಾ? ಅದಕ್ಕೋಸ್ಕರನೇ ನಾನ್ ಬಂದಿರೋದು, ಅದಕ್ಕೋಸ್ಕರ ಮಾತ್ರನೇ ನಾನ್ ಬಂದಿರೋದು. ಸಾರಿ ಜನನೇ, ಸಾರಿ, ಸಾರಿ, ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ ಪೃಥ್ವಿ. Thank you.
ಸ್ವಾಮಿ ಮುನೇಶ್ವರ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕು ಅನ್ಬಿಟ್ಟು ಇಲ್ಲಿಗೆ ಬರ್ದೆ ಹೋದ್ರು. ಅದೇ ನಾವೇನಾದ್ರೂ ಹಂಗ್ ಮಾಡಿದ್ರೆ ನಮ್ಮನ್ ಹಂಗೆ ಕೊಚ್ಚಾಕ್ ಬಿಡ್ತಿದ್ರು. ಅವತ್ತ ಸುಂದರಿ ಅಕ್ಕ ಹೇಳಿದ್ ಕರೆಕ್ಟ್, ಅವ್ರಿಗೇನಾದ್ರೂ ಕೆಲ್ಸ ಆಗ್ಬೇಕು ಅಂತಂದ್ರೆ ನಾಜೂಕಾಗ್ ಸಲೀಸಾಗಿ ಮಾತಾಡಿ ಎಲ್ಲ ಕೆಲ್ಸ ಮಾಡ್ಕೊಂಡ್ಬಿಡ್ತಾರೆ. ಈ ರಾಜ್ ಮನೆತನಕ್ಕೆ ಸರಿಯಾದ ಸೊಸೆ ನೋಡಿ ಅವರು. ಅಲ್ರಮ್ಮ, ವಯಸ್ಸಾದಲ್ಲಿ ನಾನೇ ಇಷ್ಟು ಬೇಗ ಬೇಗ ಬರ್ತಾ ಇದ್ದೀನಿ, ನೀವೇನು ಅಷ್ಟಿದಾರಕ್ಕೆ ಮಾತಾಡ್ಕೊಂಡು ಬರ್ತಾ ಇದ್ರಲ್ಲ, ಬನ್ರಿ ಬೇಗ ಬೇಗ. ಬಂದ್ರೆ ಅಂತ ಅಯ್ಯೋ ಬಾಕ, ಏನ್ ನಲ್ದಾಡ್ಕೊಂಡ್ ಬರ್ತಾರಪ್ಪ ಈ ಹುಡುಗಿರು. ಅಲ್ಲ ಕಣ್ರೆ, ಅಲ್ಲಿ ನಿಂತ್ಕೊಂಡು ಅದೇನ್ ಮಾತಾಡ್ತಿದ್ರಿ? ಅಯ್ಯೋ ಅತ್ತೆ, ಅದು ಹಿಂದೆಯಿಂದ ನಿಮ್ ಸೀರೆ ಕಲರು ಸೂಪರ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತಾ? ಇದೇನಿದು ತಣಮಣ ಅಂತ ಎಂತ ಹಾಕೊಂಡ್ಬಂದಿದ್ಯಲ್ಲ ಅತ್ತೆ? ನೀವೇ ಅಲ್ವಾ ಅತ್ತೆ ಹೇಳಿದ್ದು? ಎಲ್ಲಾದ್ರೂ ಹೊರಗಡೆ ಬರ್ಬೇಕಾದ್ರೆ ಮನೆ ಗೌರವ ಘನತೆ ಎಲ್ಲ ಕಾಪಾಡ್ಬೇಕು, ನಮ್ದು ರಾಜ್ ಮನೆತನ ಅಂತ, ಅದಕ್ಕೆ ಹಾಕೊಂಡ್ಬಂದೆ. ಹಾಗಂತ ಇಂತ ಗಿಲೀಟ್ ಒಡವೆ ಹಾಕೊಂಡ್ಬಂದ್ಬಿಟ್ರೆ ನಮ್ಮ ಮನೆ ಮರ್ಯಾದೆ ಹೆಚ್ಚಾಗತ್ತಾ? ನೀನು ಅನಾವಶ್ಯಕವಾಗಿ ಮಾತಾಡೋದನ್ನ ಬಿಟ್ರೆ ನಮ್ಮ ಮನೆ ಮರ್ಯಾದೆ ತನ್ನಷ್ಟು ತಾನೇ ಹೆಚ್ಚಾಗುತ್ತೆ. ಹಾಗಿದ್ರೆ ಬಿಚ್ಚಿಟ್ ಬಿಡ್ಲಾತ್ತೆ? ಕಣಿ ಕೇಳು, ಬಿಚ್ಚಾಕೆ ಅತ್ತೆ? ಅದ್ ಸರಿ, ನಾವೇನು ಕಿಲ್ ಪೂಜೆ ಮಾಡ್ತಾ ಇರೋದು? ನಿಮ್ಮನ್ನೆಲ್ಲ ಕಟ್ಕೊಂಡು ನಾನು ಅವಸ್ಥೆ ಪಡ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ಕರೆಸಿ ಇಲ್ಲಿ ಕೂರಿಸಿ ಪೂಜೆ ಮಾಡ್ತಾರೆ. ಓ, ಅದಿಲ್ಲೇನಾ? ಮುಚ್ಚೆ ಬಾಯಿ, ಎಷ್ಟು ಕೊಬ್ಬು ನಿನಗೆ. ಪ್ರತಿ ವರ್ಷ ಈ ತಿಂಗಳಲ್ಲಿ ಬರೋ ಹುಣ್ಣಿಮೆ ದಿವಸ ನಾವಿಲ್ಲಿ ಪೂಜೆ ಮಾಡಿಸೋ ವಿಷಯ ಗೊತ್ತಿಲ್ವಾ ನಿನಗೆ? ಅಯ್ಯೋ, ಮರ್ತೋಯ್ತು. ಹ್ಮ್, ಮರ್ತೋಗುತ್ತೆ ಕಣೆ, ಎಲ್ಲ ಮರ್ತೋಗುತ್ತೆ. ಭಯ ಭಕ್ತಿ ಅನ್ನೋದು ಒಂಚೂರು ಮನ್ಸಲ್ಲಿ ಇಲ್ಲ ಅಂದ್ರೆ ಎಲ್ಲ ಮರ್ತೋಗುತ್ತೆ. ಅದೆಲ್ಲ ನಮ್ಮ ಹಣೆ ಬರ ಕಣೆ. ಈ ಮನೆಗೆ ಬರೋ ಸೊಸೆದಿರ್ ತಲೆಯಲ್ಲಿ ಒಂದು ಚೂರು ಬುದ್ಧಿ ಇರಬಾರ್ದು ಅಂತ ಆ ದೇವರು ನಮಗೆ ಶಾಪ ಕೊಟ್ಬಿಟ್ಟಿದ್ದಾನೆ. ಬನ್ನಿ ಬನ್ನಿ, ಪೂಜೆ ಮಾಡ್ಸೋಣ. ಅಕ್ಕ, ಅವರು ಈ ಮನೆಗೆ ಸೊಸೆಯಾಗಲ್ವಾ ಬಂದಿದ್ದು? ಹಂಗಂದ್ರೆ ಅವ್ರ ತಲೆಲ್ಲೂ ಏನು ಇಲ್ಲ ಅಂತ ಆಯ್ತು. ಅನಗ ಸುಮ್ನೆ ಇರ್ತೀಯ? ಅಯ್ಯೋ ಅಕ್ಕ, ಒಂದ್ ವೇಳೆ ನಮ್ಗೂ ವಯಸ್ಸಾದ್ಮೇಲೆ ನಾವು ಹಿಂಗೆ ಆಗ್ಬಿಡ್ತೀವ? ಆತರ ಎಲ್ಲ ಏನು ಆಗಲ್ಲ, ನೀನ್ ಸುಮ್ನೆ ಇರ್ತೀಯ. ಅಯ್ಯೋ ದೇವ್ರೆ, ನಾನೇನಾದ್ರೂ ಹಿಂಗ ಆಗ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕಿಂತ ಮುಂಚೆನೆ ವಿಷ ಕೊಟ್ಬಿಡ್ತೀನಪ್ಪ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಏನ್ ಮಾತು ಅಂತ ಆಡ್ತಾ ಇದ್ದೀಯಾ? ನಾನೇನು ಕುಡಿಯಲ್ಲ ಕುಡಿಯಲ್ಲ ಕುಡಿ, ಅಯ್ಯೋ ವಿಷ ಕುಡಿಯಲ್ಲ ಅಕ್ಕ. ನೋಡ್ರಮ್ಮ, ದೇವಸ್ಥಾನಕ್ಕೆ ಬಂದಿದ್ರ, ಮಕ್ಳಿಗೆ ನಿಮ್ ಗಂಡಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ, ಬರೇ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬಿಡಿ. ಅಯ್ಯ, ಇದ್ರ ಮೇಲೆ ನಮ್ಗೋಸ್ಕರ ಬೇಡ್ಕೊಳ್ಳೋದಿನ್ ಏನಿದೆ ಬಿಡಿ ಅತ್ತೆ. ಅಂದ್ರೆ ನೀವಿದ್ದೀರಾ, ಧರ್ಮ ಭಾವ ಇದಾರೆ, ಯತಿ ಭಾವ ಇದಾರೆ, ನನ್ ಗಂಡ ಪೃಥ್ವಿ ಐಶು ಎಲ್ರು ಇದಾರೆ ಅಂತಂದೆ. ಸಾಕ್ ಬಾಯ್ ಮುಚ್ಚೆ, ನಿನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀನಿ ನಾನು, ನೀನ್ ಯಾವಾಗ ಹೇಗ್ ಮಾತಾಡ್ತೀಯ ಅಂತ ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಬರ್ತಾ ಬರ್ತಾ ನಿನ್ಗೆ ಕೊಬ್ಬು ಜಾಸ್ತಿ ಆಯ್ತು, ಆದ್ರೂ ಹೇಳ್ತೀನಿ ಕೇಳು, ಇಷ್ಟೊಂದು ಸೊಕ್ಕು ಒಳ್ಳೇದಲ್ಲ ಕಣೆ ನಿನ್ಗೆ. ನಮಸ್ಕಾರ. ಪೂಜೆಗೆ ಬೇಕಾದ ಎಲ್ಲ ತಯಾರಿ ನಡೀತಾ ಇದೆ. ಇವತ್ತೇನು ನಿಮ್ ಮಕ್ಕಳು ಬದಲಾಗಿ ಸೊಸೆಂದ್ರು ಬಂದಿದ್ದಾರೆ? ಇನ್ನಿಬ್ರು ಸೊಸೆಂದ್ರು ಕಾಣಿಸ್ತಾ ಇಲ್ಲಲ್ಲಮ್ಮ. ಅದು ವಾಣಿಯ ಕರ್ತಾಯಿಗೆ ಹುಷಾರಿಲ್ಲ, ಇನ್ ಜನನಿ ಕೋಪ. ಮುಂದೆ ಏನು ಅಂತ ಅತ್ತೆ ಕತೆ ಹೇಳ್ತಾರೆ. ಅವ್ರಗಳು ಬರ ಪರಿಸ್ಥಿತಿನಲ್ಲಿಲ್ಲ. ನಾಲ್ಕನೇ ಸೊಸೆ ಹೆಸರಲ್ಲೂ ಕಂಪನಿ ಶುರು ಮಾಡ್ಬಿಟ್ರಲ್ಲಮ್ಮ, ಪತ್ರಿಕೆಯಲ್ಲಿ ಬಂದಿತ್ತು, ಅದನ್ನ ನೋಡಿ ಗೊತ್ತಾಯ್ತಮ್ಮ. ಹೌದು, ಅದು ನಮ್ಮನೆ ವಾಡಿಕೆ ಅಲ್ವಾ, ಅದ್ರಲ್ಲಿ ಏನಂತ ವಿಶೇಷ ಇದೆ? ಏನಮ್ಮ ಇಷ್ಟು ಸಾಧಾರಣವಾಗಿ ಹೇಳ್ತಾ ಇದ್ರಲ್ಲ, ಈಗಿನ ಕಾಲದಲ್ಲಿ ಇದೆಲ್ಲ ಎಷ್ಟು ದೊಡ್ಡ ವಿಷಯ ಗೊತ್ತಮ್ಮ. ಸೊಸೆ ಕೆಲ್ಸಕ್ಕೆ ಹೋಗೋದೆ ತುಂಬಾ ಜನಕ್ಕೆ ಇಷ್ಟ ಇರಲ್ಲಮ್ಮ, ಅಂತದ್ರಲ್ಲಿ ಸೊಸೆ ಹೆಸರಲ್ಲಿ ಕಂಪನಿ ಶುರು ಮಾಡಿದ್ದಾರೆ, ಅದಕ್ಕೆಲ್ಲ ದೊಡ್ಡ ಮನ್ಸ್ ಬೇಕಮ್ಮ. ನೀವು ತುಂಬಾ ಅದೃಷ್ಟ ಮಾಡಿದಿರಮ್ಮ. ಹೌದೌದು, ತುಂಬಾ ಅದೃಷ್ಟ ಮಾಡಿದೀವಿ. ನಮ್ ಧರ್ಮಣ್ಣವರು ಮನೆ ಹೆಣ್ಮಕ್ಳನ್ನ ಮಹಾರಾಣಿ ತರ ನೋಡ್ಕೋತಾರೆ.
ಹೆಣ್ಮಕ್ಳಿಗೆ ಏನಾದ್ರೂ ಕಷ್ಟ ಅಂದ್ರೆ ಸಾಕಮ್ಮ, ಅವ್ರ ಮನಸ್ಸು ಬೆಣ್ಣೆ ತರ ಕರಗೋಗುತ್ತೆ. ನನ್ ಮಗಳು ವಿದ್ಯಾಭ್ಯಾಸಕ್ಕೂ ಅವರೇ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಮ್ಮ. ಅದಕ್ಕೇನ ಆಗ್ಲಿಂದ ಇಂಟರ್ವಲ್ ಇಲ್ಲದೆ ನಾನ್ ಸ್ಟಾಪ್ ಮಾತಾಡ್ತಾ ಇರೋದು? ಸುಮ್ಮನೆ ಇರ್ತೀಯಾ? ಕಾಲೇಜ್ ಸೀಟು ಅವರಿಂದ ನಿಮ್ಮ ಸಿಕ್ಕಿದ್ದು. ಇವತ್ತು ಅವಳು ಒಳ್ಳೆ ಕೆಲಸದಲ್ಲಿದ್ದಾಳೆ, ಕೈ ತುಂಬಾ ಸಂಬಳ ತಗೊಂತಾ ಇದ್ದಾಳಂದ್ರೆ ಅದಕ್ಕೆ ಧರ್ಮಣ್ಣವರೇ ಕಾರಣಮ್ಮ. ಅವರಿಲ್ಲ ಅಂದಿದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ದಾನ ಧರ್ಮ ಅಂದ್ರೆ ಧರ್ಮಣ್ಣವ್ರ ಮನೆ ನೋಡಿ ಕಲಿಬೇಕಮ್ಮ. ನೀವು ಮಾಡಿದ ಪೂರ್ವ ಜನ್ಮದ ಪುಣ್ಯನಮ್ಮ ಈ ಮನೆಗೆ ನಿಮ್ಮನ್ನ ಸೊಸೆಯಾಗಿ ಕರ್ಕೊಂಬಂದಿದೆ. ಸ್ವಾಮಿಗಳೇ, ಇಲ್ಲೇ ನಿಂತ್ಕೊಂಡು ಹೀಗೆ ಮಾತಾಡ್ತಿದ್ರೆ ಮಂತ್ರ ಹೇಳೋದ್ ಮರ್ತೋಗಲ್ವಾ? ಅಂದ್ರೆ ಪೂಜೆಗೆ ತಡ ಆಗಲ್ವಾ ಅಂತಂದೆ. ಅತ್ತೆ, ಪೂಜೆಗೆ ಲೇಟ್ ಆದ್ರೆ ಮಾವ ಬೈತಾರಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೇ.